Hi friends, Nanu Maltesh. In this video, I am going to discuss about SSLC NCE RT syllabus mathematics subject. Idralli solutions for model question paper 2019 set 2. Idakke solution anna kandidita idvi. So idralli 31 question number 31 ge solution kandidiyona. So draw less than ogive curve for the following data. Idu 3 mark ke kelagide. So illi daily wages and number of workers. Daily wages anna class interval anta heltivi, number of workers frequency 0 to 10 3, 10 to 20 9, 20 to 30 15, 30 to 40 30, 40 to 50 18, 50 to 60 5 anta ide. So, illirthakkanta class interval alli 0, 10, 20, 30, 40, 50 ivella lower limits. 10, 20, 30, 40, 50, 60 ivella upper limits. Illi navu less than ogive curve anta heldaga upper limit ginta kadime anta helbeku. Andre less than 10, less than 20, less than 30, less than 40, less than 50, less than 60. ಈ ರೀತಿ ಬರ್ಕೊಂಡು ನಾವಿಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಬರ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ಬರಿತಾ ಹೋಗೋಣ. ಸೊ ಫಸ್ಟ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಲೆಸ್ ದ್ಯಾನ್ ಟೆನ್, ಲೆಸ್ ದ್ಯಾನ್ ಟೆನ್, ಲೆಸ್ ದ್ಯಾನ್ ಟ್ವೆಂಟಿ, less than 30, less than 40, less than 50, less than 60 ಅಂದ್ರೆ ಅಪ್ಪರ್ ಲಿಮಿಟ್ ಗಿಂತ ಕಡಿಮೆ ಅಂತ ಅಷ್ಟೇ, ಇನ್ನೇನಿಲ್ಲ ಇಲ್ಲಿ. ಈಗ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡ್ಕೋಣ. So cumulative frequency, cumulative frequency ke naavu FC anta kareyana. So illi less than ogive curve alli cumulative frequency na yen maartivappa antandre nodi, ivaga first illi ನಂಬರ್ ಆಫ್ ವರ್ಕರ್ಸ್ ಇಲ್ಲಿ ಎಫ್ ಫ್ರೀಕ್ವೆನ್ಸಿ, ಇದನ್ನು ನೋಡಿ ಎಫ್ ಅಂತ ಕರಿತೀವಿ, ಇದನ್ನು ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಸೊ ಈ ಎಫ್ ಅಲ್ಲಿ ಫಸ್ಟ್ ಫ್ರೀಕ್ವೆನ್ಸಿ ಏನಿದೆ ಅದನ್ನೇ ಇಲ್ಲಿ ಲೆಸ್ ದ್ಯಾನ್ ಟೆನ್ಗೆ ಅದನ್ನೇ ಬರಿತೀವಿ ಇಲ್ಲಿ ನಾವು. ಸೊ ತ್ರೀ. ಸೊ ನೆಕ್ಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನು ಮಾಡ್ತಾ ಹೋಗ್ತೀವಿ ಅಂದರೆ 3 ಪ್ಲಸ್ 9. ಸೊ ಈ 3ಗೆ ಈ 9 ಅನ್ನು ಆಡ್ ಮಾಡ್ತಾ ಹೋಗೋಣ. ಸೊ 3 ಪ್ಲಸ್ 9 ಎಷ್ಟಾಯಿತು? 12. 12 ಪ್ಲಸ್ 15 27. 27 plus 30, 57. 57 plus 18 antandre 8 plus 7, 15. 75. 75 plus 5, 80. So, nodi ee reetiyagi cumulative frequency baruthe. Idu less than ogive adaga. Less than ogive adaga, nodi illi upper limit ginta kadime. Less than upper limits. ಲೆಸ್ ದ್ಯಾನ್ ಟೆನ್, ಲೆಸ್ ದ್ಯಾನ್ ಟ್ವೆಂಟಿ, ಲೆಸ್ ದ್ಯಾನ್ ತರ್ಟಿ, ಲೆಸ್ ದ್ಯಾನ್ ಫಾರ್ಟಿ, ಲೆಸ್ ದ್ಯಾನ್ ಫಿಫ್ಟಿ, ಲೆಸ್ ದ್ಯಾನ್ ಸಿಕ್ಸ್ಟಿ ಅಂತ ತೊಗೊಳ್ತೀವಿ. ಇಲ್ಲಿರ್ತಕ್ಕಂಥ ಫ್ರೀಕ್ವೆನ್ಸೀಸ್ನೆಲ್ಲ ಏನು ಮಾಡ್ತೀವಿ? ಕಾನ್ಸಿಕ್ಯೂಟಿವ್ ಫ್ರೀಕ್ವೆನ್ಸಿಗಳನ್ನ ಆಡ್ ಮಾಡ್ತಾ ಹೋಗ್ತೀವಿ. ಸೊ ಇನ್ನು ಮೋರ್ ದ್ಯಾನ್ ಓಜಿವ್ ಕರ್ವ್ ಅಂತ ಅಂದರೆ ನೋಡಿ, ಮೋರ್ ದ್ಯಾನ್ ಝೀರೋ, ಮೋರ್ ದ್ಯಾನ್ ಟೆನ್, ಮೋರ್ ದ್ಯಾನ್ ಟ್ವೆಂಟಿ, ಮೋರ್ ದ್ಯಾನ್ ತರ್ಟಿ, ಮೋರ್ ದ್ಯಾನ್ ಫಾರ್ಟಿ, ಮೋರ್ ದ್ಯಾನ್ ಫಿಫ್ಟಿ ಅಂದರೆ ಲೋಯರ್ ಲಿಮಿಟ್ಗಿಂತ ಹೆಚ್ಚು ಅಂತ ತೊಗೊಳ್ತಾ ಹೋಗ್ತೀವಿ. ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ ಇಲ್ಲಿ. ಸೊ ಲೆಸ್ ದ್ಯಾನ್ ಓಜಿವ್ ಅಂತಂದಾಗ ಅಪ್ಪರ್ ಲಿಮಿಟ್ಸ್ಗಳಿಗಿಂತ ಕಡಿಮೆ ಅಂತ ತೊಗೊಳ್ತಕ್ಕಂಥದ್ದು. ಆಮೇಲೆ ಈ ಫ್ರೀಕ್ವೆನ್ಸಿನ ನಾವೇನು ಮಾಡ್ತೀವಿ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗಳನ್ನ ಸೊ ಆಡ್ ಮಾಡ್ತಾ, ಕಾನ್ಸಿಕ್ಯೂಟಿವ್ ಫ್ರೀಕ್ವೆನ್ಸಿಗಳನ್ನ ಆಡ್ ಮಾಡ್ತಾ ನಾವು ಬರಿತಾ ಹೋಗ್ತೀವಿ. ಇಷ್ಟಾದ ನಂತರ ಈಗ ನಾವು ಆಗ್ತಕ್ಕಂಥದ್ದೇ ಓಜಿವ್ ಕರ್ವ್ ಅಥವಾ ಓಜಿವ್ ಗ್ರಾಫ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಏನು ಮಾಡ್ತೀವಿ ಅಂತಂದರೆ, ಸೊ ಸ್ಕೇಲ್ ತೊಗೊಂಬಿಟ್ಟು ಎಕ್ಸ್ ಆಕ್ಸಿಸ್ ಆಫ್ ಸರ್ಟನ್ ಮೆಜರ್ಮೆಂಟ್, ಇದಕ್ಕೇನು ಅಳತೆ ಇಲ್ಲ, ಸುಮ್ಮನೆ ಈ ರೀತಿ ಆಗ್ತಾ ಹೋಗ್ತಕ್ಕಂಥದ್ದು.
ಸೊ ಇಲ್ಲಿ ಆರೋ ಮಾರ್ಕ್ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಒಂದು ವೈ ಆಕ್ಸಿಸ್ ದೇ ಆರ್ ಇಂಟರ್ಸೆಕ್ಟಿಂಗ್ ಅಟ್ ಒ ಅಥವಾ ಝೀರೋ ಅಂದರೆ ಆದಷ್ಟು ಪರ್ಪೆಂಡಿಕ್ಯುಲರ್ ಆಗಿರಬೇಕು ಸೊ ಈ ರೀತಿ ಲೈನ್ಸ್ಗಳನ್ನು ಹಾಕ್ಕೊಂಡು ದಿಸ್ ಈಸ್ ವೈ ದಿಸ್ ಈಸ್ ಎಕ್ಸ್ ಅಂತ ಹಾಕ್ಕೊಳ್ಳಿ ಸೊ ದಿಸ್ ಈಸ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಈಸ್ ಒ ಅಂತ ಅಂದ್ಕೊಳ್ಳೋಣ ಸೊ ಈಗ ಈ ಎಕ್ಸ್ ಆಕ್ಸಿಸ್ಸಲ್ಲಿ ಒನ್ ಒನ್ ಸೆಂಟಿಮೀಟ್ರಿಗೆ ಒಂದೊಂದು ಮಾರ್ಕನ್ನು ಮಾಡ್ತಾ ಹೋಗಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈ ರೀತಿ ಆಗ್ತಾ ಹೋಗ್ಬೇಕು ಒಂದೊಂದು ಸೆಂಟಿಮೀಟ್ರಿಗೆ ಆಮೇಲೆ ಇಲ್ಲೂ ಕೂಡ ವೈ ಆಕ್ಸಿಸಲ್ಲೂ ಕೂಡ ಸೇಮ್ ಅದನ್ನೇ ರಿಪೀಟ್ ಮಾಡ್ತಾ ಹೋಗ್ಬೇಕು ಒಂದೊಂದು ಸೆಂಟಿಮೀಟ್ರಿಗೆ ಒಂದು ಮಾರ್ಕ್ ಮಾಡ್ತಾ ಹೋಗ್ಬೇಕು ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಸೊ ಈ ರೀತಿ ಮಾರ್ಕ್ ಮಾಡಿದ ಮೇಲೆ ನೋಡಿ ಇಲ್ಲಿ ಏನು ಬರೀತಾ ಹೋಗೋಣ ಅಂತಂದರೆ ಇದು ಎಕ್ಸ್ ಆಕ್ಸಿಸಲ್ಲಿ ಡೈಲಿ ವೇಜಸ್ ಅಂದರೆ ಇಲ್ಲಿ ಏನು ಲೆಸ್ ಅಂತ ತೊಗೊಂಡ್ವಲ್ಲ ಇದನ್ನು ಬರೀತಾ ಹೋಗ್ಬೇಕು ಇಲ್ಲಿ ಡೈಲಿ ವೇಜಸ್ ಸೊ ಈ ಡೈಲಿ ವೇಜಸ್ ಏನಾಗಿ ಬರೀತೀರಾ ಟೆನ್ ಟ್ವೆಂಟಿ ತರ್ಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ದಿಸ್ ಈಸ್ ಟೆನ್ ಟ್ವೆಂಟಿ ತರ್ಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ನೋಡಿ ಸಿಕ್ಸ್ಟಿಗೆ ಲಾಸ್ಟ್ ಇದೆ ಸೊ ಈ ಕಡೆ ನೋಡಿ ವೈ ಆಕ್ಸಿಸಲ್ಲಿ ನೀವು ಯಾವ ರೀತಿ ತೊಗೋಬೇಕು ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ನೋಡ್ತಾ ಹೋಗ್ಬೇಕು ಇದು ಸ್ಕೇಲ್ ಡಿಪೆಂಡಿಂಗ್ ಅಪ್ ಆನ್ ದ ಯುವರ್ ಪೇಪರ್ ಇಲ್ಲಿ ಫೈವ್ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಸಿಕ್ಕಾಬಟ್ಟೆ ಲೆಂತಿ ಮೆಜರ್ಮೆಂಟ್ ಬರೋದ್ರಿಂದ ಒಂದು ಟೆನ್ ಟೆನ್ ಒನ್ ಸೆಂಟಿಮೀಟರ್ಸ್ ಕೊಟ್ಟು ಟೆನ್ ವರ್ಕರ್ಸ್ ಅಂತ ತೊಗೊಂಡ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಟೆನ್ ಅಂತ ತೊಗೊಂಡ್ರೆ ಒನ್ ಸೆಂಟಿಮೀಟರ್ಸ್ಗಳು ಟೆನ್ ಅಂತಂದರೆ ಒಂದು ಕಂಫರ್ಟಬಲ್ ಏಯ್ಟಿ ಹೈಯೆಸ್ಟ್ ಇರೋದು ಏಯ್ಟಿ ಇದೆ ಸೊ ಅಲ್ಲಿಗೆ ಏಯ್ಟ್ ಸೆಂಟಿಮೀಟ್ರ್ ಬರುತ್ತೆ ಸೊ ಅದನ್ನಲ್ಲಿ ಬರೀ ತೊಗೋಣ ಸೊ ಟೆನ್ ಟ್ವೆಂಟಿ ತರ್ಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಸೊ ಇಷ್ಟಾದ ನಂತರ ನೋಡಿ ಇದು ಅಲ್ಲಿಗೆ ವೈ ಆಕ್ಸಿಸ್ ಏನು ಬರಿತೀವಪ್ಪ ಅಂತಂದರೆ ನಂಬರ್ ಆಫ್ ವರ್ಕರ್ಸ್ ಇಲ್ಲಿ ಡೈಲಿ ವೇಜಸ್ ಅಂತ ಬರೆದ ನಂತರ ಇಲ್ಲಿ ನಂಬರ್ ಆಫ್ ವರ್ಕರ್ಸ್ ಈಗ ಜಸ್ಟ್ ಈಗ ಓಜಿಯೋಗ್ರಾಫನ್ನು ಹಾಕ್ತಾ ಹೋಗೋಣ ಈಗ ಸೊ ನೋಡಿ ಇಲ್ಲಿ ಟೆನ್ ಇದೆ ಟೆನ್ ಇದ್ದಾಗ ಎಷ್ಟು ತ್ರೀ ಸೊ ಗ್ರಾಫಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ಒಂದು ಅಪ್ರಾಕ್ಸಿಮೇಟ್ ಅಂದರೆ ನಿಯರ್ ಟು ದ ಎಕ್ಸಾಕ್ಟ್ ವ್ಯಾಲ್ಯೂ ಅದು ಒಂದು ರೀತಿಯಲ್ಲಿ ಹಾಕ್ತಾ ಹೋಗಬೇಕಾಗುತ್ತೆ ಸೊ ಟೆನ್ ಇದ್ದಾಗ ತ್ರೀ ಅಂದರೆ ನೋಡಿ ಟೆನ್ ಟೆನ್ ಅಂತಂದರೆ ಇದು ಡೈಲಿ ವೇಜಸ್ ಇದರಲ್ಲಿ ಅಪ್ಪರ್ ಲಿಮಿಟ್ಟು ಸೊ ಇನ್ನು ಇದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ವೈ ಆಕ್ಸಿಸಲ್ಲಿ ಬರಬೇಕು ಸೊ ಈಗ ಟೆನ್ ಲೆಸ್ ದ್ಯಾನ್ ಟೆನ್ ಇದ್ದಾಗ ಎಷ್ಟು ತ್ರೀ ಲೆಸ್ ದ್ಯಾನ್ ಟೆನ್ ಇದ್ದಾಗ ತ್ರೀ ಅಂತಂದರೆ ಜೀರೋ ಟು ಟೆನ್ ಇದೆ ತ್ರೀ ಅಂತಂದರೆ ಜಸ್ಟ್ ನಿಯರ್ ಒಂದು ನಿಯರ್ ಪಾಯಿಂಟ್ಗೆ ಬರುತ್ತೆ ಸೊ ನೆಕ್ಸ್ಟ್ ಟ್ವೆಂಟಿ ಇದ್ದಾಗ ಟ್ವೆಲ್ವ್ ಸೊ ಟ್ವೆಂಟಿ ಇದ್ದಾಗ ಟ್ವೆಲ್ವ್ ಅಂತಂದರೆ ನೋಡಿ ಇಲ್ಲಿಗೆ ಟೆನ್ ಇದೆ ಸೊ ಇನ್ನೊಂದು ಸ್ವಲ್ಪ ಮೇಲೆ ಅಷ್ಟೇ ನೋಡಿ ಈ ಭಾಗದಲ್ಲಿ ಟ್ವೆಲ್ವ್ ಬರುತ್ತೆ ಟ್ವೆಲ್ವ್ ನೆಕ್ಸ್ಟ್ ತರ್ಟಿ ಇದ್ದಾಗ ಟ್ವೆಂಟಿ ಸೆವೆನ್
30 ಇದ್ದಾಗ 27 ಅಂದ್ರೆ ನೋಡಿ 30 ಗೆ ಹತ್ರ ಸ್ವಲ್ಪ ಈ ಭಾಗದಲ್ಲಿ 30 ಗೆ 27 ಆಮೇಲೆ 40 ಗೆ 57 40 ಗೆ 57 ಅಂದ್ರೆ ನೋಡಿ ಇಲ್ಲಿ 50 60 ಅಂತ ಸ್ವಲ್ಪ ಹತ್ರ इन 50 के 75 50 के 75 अंतर नो 70 75 70 80 मध्य स्ट्रेट के बर हे हाकु आमले 60 के 80 अंतर करेक्टे नो लाइन के ಹಾರಿಜೆಂಟಲ್ ತರ 80 ಗೆ ಮತ್ತೆ ಹಿಂಗೆ ವರ್ಟಿಕಲ್ ಕರೆಕ್ಟ್ ಎರಡು ಕೂಡ ರೀಚ್ ಆಗೋ ಹಾಗೆ ಸೊ ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ಈ ಒಂದು ಲೆಸ್ ದ್ಯಾನ್ ಓಜಿವ್ ಕರ್ವ್ ಅಲ್ಲಿ ನೋಡಿ ಎಲ್ಲ ಪಾಯಿಂಟ್ಸ್ ಗಳನ್ನು ನಾವೇನು ಮಾಡಿದ್ವಿ, ಮಾರ್ಕ್ ಮಾಡಿದ್ವಿ. ಈಗ ಸೊ ಲೈನ್ ಗಳನ್ನ ಎಳಿತಕ್ಕಂತ ಆ ಪಾಯಿಂಟ್ಸ್ಗಳನ್ನು ಹಾಗೆ ಜಾಯಿನ್ ಮಾಡ್ತಾ ಹೋಗೋದು. This is less than ogive curve. ಈ ರೀತಿಯಾಗಿ ನಾವು ಇದನ್ನು ಓಜಿವ್ ಕರ್ವನ್ನು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ತುಂಬ ಈಸಿಯಾಗಿ ನೀವು 3 ಮಾರ್ಕನ್ನು ತಗೋಬೋದು. ಎಕ್ಸಾಮಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಆಗಿ ಬರೋದ್ರಿಂದ ಸೊ ಇಲ್ಲಿ ಮೈನ್ ಏನಪ್ಪ ಅಂದರೆ ಲೆಸ್ ದ್ಯಾನ್ ಓಜಿವ್ ಅಂದರೆ ಅಪ್ಪರ್ ಲಿಮಿಟ್, ಲೆಸ್ ದ್ಯಾನ್ ಅಪ್ಪರ್ ಲಿಮಿಟ್ಸ್. ಆಮೇಲೆ ಇದನ್ನು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಕಾನ್ಸಿಕ್ಯೂಟಿವ್ ಒಂದು ಫ್ರೀಕ್ವೆನ್ಸಿಗಳನ್ನು ಆಡ್ ಮಾಡ್ತಾ ಹೋಗ್ತಕ್ಕಂಥದ್ದು, ಅದನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ಫಿಗರ್, ಇದು ಡಯಾಗ್ರಾಮ್ ಇದು. ಸೊ ಇದಕ್ಕೆ 3 ಮಾರ್ಕು ಕಂಪಲ್ಸರಿಯಾಗಿ ಒಂದು ಕ್ವಶನ್ ಪೇಪರಲ್ಲಿ ಇರೋದ್ರಿಂದ ನೀವೆಲ್ಲರೂ ಕೂಡ ತುಂಬ ಸುಲಭವಾಗಿ ಈಸಿ ವೆರಿ ಈಸಿ ಟು ಗೆಟ್ 3 ಮಾರ್ಕ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.